ಆದಿ, ಪಾಪ ಅವಳ ಒಬ್ಳನ್ನ ಎಲ್ಲಿಗೋ ಕಳ್ಸಕ್ಕಾಗತ್ತೆ, ಇದು ರಿಸ್ಕ್ ತಾನೆ. ಹೌದು ಆದಿ ಅಣ್ಣ, ಅವಳ ಒಬ್ಳೇ ಇದ್ದಾಳೆ ಅಂತ ತಿಳ್ಕೊಂಡು ಆ ರೌಡಿಗಳು ಇನ್ನೂ ಜಾಸ್ತಿ ಕಾಟ ಕೊಟ್ರೆ? ಅವಳ ಒಬ್ಬಳನ್ನೇ ಬಿಡ್ಬೇಕು ಅಂತ ಯಾರು ಹೇಳಿದ್ದು? ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಾಗಬಾರ್ದು. ಅಂದ್ರೆ ಅವಳು ಒಬ್ಳೇ ಇರಬೇಕು ಅಂತಲ್ಲ, ನಮ್ಮ ರಿಲೇಟಿವ್ಸ್ ಮನೆಯಲ್ಲೋ ಫ್ರೆಂಡ್ಸ್ ಮನೆಯಲ್ಲೋ ಎಲ್ಲಿ ಬೇಕಾದ್ರೂ ಇರ್ಬೋದು ಗೌರಿ. ಹೌದು ರೀ, ಆದಿ ಹೇಳ್ತಿರೋದು ಸರಿಯಾಗಿ ಇದೆ ಅನಿಸ್ತಿದೆ. ಗೌರಿ, ನೀನೇನು ಹೇಳ್ತೀಯಮ್ಮ? ನನ್ನಿಂದ ನಿಮಗೆ ಆಗ್ತಿರೋ ತೊಂದರೆ ತಪ್ಪುತ್ತೆ ಅನ್ನೋದಾದರೆ ನಾನು ಅದಕ್ಕೆ ತಯಾರಿದ್ದೀನಿ ಅಪ್ಪಾಜಿ. ಬೆಂಗಳೂರಿಗೆ ಹೋಗ್ತೀನಿ, ಯಾವುದಾದ್ರೂ ಫ್ರೆಂಡ್ ಮನೇಲಿ ಇರ್ತೀನಿ. ಫ್ರೆಂಡ್ಸು ಗಿನ್ಸು ಅಂತ ಯಾಕೆ ಹೋಗ್ಬೇಕು? ನನ್ನ ತಮ್ಮ ವಾಸುದೇವ ಇಲ್ವಾ, ಅವ್ರ ಮನೇಲಿದ್ರೆ ಆಯ್ತೋ? ನಾನು ಇವಳನ್ನು ಬೆಂಗಳೂರಿಗೆ ಓದಕ್ಕೆ ಕಳಿಸ್ತೀನಿ ಅಂದಾಗಲೇ ಹೇಳಿದೆ ವಾಸುದೇವನ ಮನೇಲಿ ಇರಲಿ ಅಂತ, ಆದ್ರೆ ನೀವು ಕೇಳಲಿಲ್ಲ, ಹಾಸ್ಟೆಲಿಗೆ ಸೇರಿಸಿದ್ರಿ. ಈಗ ಇಂಥ ಪರಿಸ್ಥಿತಿ ಇದೆ ಅಂದರೆ ವಾಸುದೇವ ಒಪ್ಕೊಳ್ದೆ ಇರ್ತಾನಾ? ಹೇಗೋ ಅವನಿಗೆ ಗೌರಿ ಅಂದರೆ ಪ್ರಾಣ. ಬೇಡ ಅತ್ತೆ, ಇದೆಲ್ಲ ಆಗಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗೋದೇ ಬೇಡ. ಕರೆಕ್ಟ್ ಅಮ್ಮ, ಇಲ್ಲಿ ಏನು ನಡೆದಿದೆಯೋ ಅದನ್ನು ಗೌರಿ ಯಾರಿಗೂ ಹೇಳಬೇಕಾಗಿಲ್ಲ. ಏನೋ ಒಂದು ರೀಸನ್ ಹೇಳಿ ಅಲ್ಲಿರ್ಬೋದು. ನಾನು ಹೇಗೂ ಪೋಸ್ಟ್ ಗ್ರಾಜುಯೇಷನ್ ಎಂಟ್ರೆನ್ಸ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀನಿ, ಅಲ್ಲಿದ್ದೇ ಪ್ರಿಪೇರ್ ಆಗ್ಬೋದಲ್ಲ, ಸುಳ್ಳು ಹೇಳ್ದಾಗೂ ಆಗಲ್ಲ, ಇಲ್ಲಿನ ಪರಿಸ್ಥಿತಿನೂ ತಿಳಿಸ್ಬೇಕಾಗಿಲ್ಲ. ಹಾಗೆ ಮಾಡು, ನಾನು ಯಾವತ್ತೂ ಬಾಯಿ ಬಿಡೋದಿಲ್ಲ. ನಮ್ಮನೆ ಗುಟ್ಟನ್ನ ನಾವೇ ರೆಟ್ ಮಾಡೋಕ್ಕಾಗತ್ತಾ? ಮತ್ತೆ ಬೆಂಗಳೂರಿಗೆ ಹೋಗ್ತೇನಮ್ಮ. ಈಗ 3 ವರ್ಷ ನಿನ್ನ ಕಳಿಸಿದ್ದೆ ನಮ್ಗೆ ಸಂಕಟ ಹೋಗಿಲ್ಲ. ಅಪ್ಪಾಜಿ ಎಮೋಷನಲ್ ಆಗ್ಬೇಡಿ, ನನಗೂ ನನ್ನ ತಂಗಿನ ಬಿಟ್ಟಿರೋದು ಕಷ್ಟನೇ. ಆದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಹೇಳಿ? ಗೌರಿಗೋಸ್ಕರ ಅಲ್ವಾ? ಗೌರಿಗೆ ಒಳ್ಳೇದಾಗ್ಲಿ ಅಂತಲ್ವಾ? ಸರಿ, ನೀವೆಲ್ಲ ಹೇಳಿದ್ಮೇಲೆ ನಾನು ವಾಸು ಮಾವನ್ ಫೋನ್ ಮಾಡಿ ಹೇಳ್ತೀನಿ. ಆ ಕೆಲಸ ಮಾಡು, ಬೆಳಗ್ಗೆನೆ ಅವಳನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋಣ. ಬೇಡ ಅತ್ತೆ, ಎಲ್ಲರೂ ಹೋಗೋದು ಬೇಡ ರೀ, ನೀವು ಹೋಗಿ ಅವಳನ್ನ ಬಿಟ್ಬಿಟ್ಟು ಬನ್ನಿ. ನನಗೆ ಅರ್ಥ ಆಗತ್ತೆ ಅವಳನ್ನ ಬಿಟ್ಟಿರೋದು ತುಂಬ ಕಷ್ಟ ಅಂತ, ಆದರೆ ಈಗಿರೋ ಪರಿಸ್ಥಿತಿನಲ್ಲಿ ನಾವು ಈ ಕೆಲಸ ಮಾಡಲೇಬೇಕು. ಗೌರಿ ಎಲ್ಲಿ ಹೋಗ್ತಾಯಿದ್ದಾಳೆ, ಯಾಕೆ ಹೋಗ್ತಾಯಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ಯಾರಿಗೂ ಗೊತ್ತಾಗಬಾರ್ದು. ಇದು ತುಂಬ ಸೀಕ್ರೆಟ್ ಆಗಿರಬೇಕು. ಮನೆ ಹತ್ರ ಕಾವಲು ಕಾಯ್ತಾ ಇರೋರಿಗೆ ಅಲ್ಲಿವರೆಗೂ ಫಾಲೋ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಅಪ್ಪಾಜಿ, ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋ ಥರ ಬ್ಯಾಗ್ ಏನು ಇಲ್ಲದೆ ಹಾಗೆ ಹೋಗಿ, ನಾನು ಬಸ್ ಸ್ಟ್ಯಾಂಡ್ಗೆ ಬ್ಯಾಗ್ ತಂದು ಕೊಡ್ತೀನಿ. ಏನು ಆದರ್ಶ, ಹೀಗೆಲ್ಲ ಮಾತಾಡ್ತಾ ಇದೀಯಾ? ಯಾವ್ದೋ ಪತ್ತೆದಾರಿ ಕಾದಂಬರಿ ಓದ್ಕೊಂಡು ಬಂದಾಗಿದೆ. ತುಂಬಾ ಒಳ್ಳೆ ಜೋಕು, ಆದ್ರೆ ಕೆಟ್ಟ ಟೈಮಲ್ಲಿ ಹೇಳ್ತಾ ಇದ್ದೀರಾ. ಗ್ರೀಷ್ಮ, ನೀ ಸುಮ್ಮನಿದ್ ಬಿಡು, ಬಾಯಿ ಮುಚ್ಕೊಂಡು ನೀ ಚಿಕ್ಕೋಳು, ನಿಂಗೇನು ಗೊತ್ತಾಗೋದಿಲ್ಲ. ಗ್ರೀಷ್ಮ ಅತ್ತೆ, ನೀವು ಜಗಳನ ಆಮೇಲೆ ಬೇಕಾದ್ರೆ ಆಡಿ. ನಾಳೆ ನನ್ನ ಮಗಳು ಹೋಗ್ತಿದ್ದಾಳೆ, ಅದಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಅವಳು ಹೋಗೋ ವಿಷಯ ನಮ್ಮ ಮನೆಯಿಂದ ಆಚೆಗೆ ಹೋಗ್ಬಾರ್ದು ಅಷ್ಟೆ. ಅದು ಚಿಕ್ಕವನು ಇನ್ನ ಉಂಡಿಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ, ಅವನ ಪಾಲಿ ನಾನು ಉಂಡ್ಲೆ. ಇದೇನಪ್ಪಯ್ಯ ಹಿಂಗ್ ಹೇಳಿಗೆ, ಅಣ್ಣ ಊಟ ಮಾಡೋದಿಲ್ಲ ಅಂತ ಅಟಕ್ ಬಿದ್ದವನೇ. ಅಟಕ್ಕೆಲ್ಲ ಬಗ್ಗವನಲ್ಲ ಈ ಶಿವರುದ್ರ, ಅವನಿಗೂ ಗೊತ್ತಾಗ್ಲಿ ನಾನು ಅವನ ಅಪ್ಪ. ಎತ್ತು ಮಕ್ಕಳು ಉಂಡಿಲ್ಲ ಅಂದ್ರೆ ಸಂಕಟ ಹಾಕಿಲ್ವೇ? ನೀವೇನೋ ಉಪವಾಸ ಇದ್ದೀರಿ, ಅವಾಗ ಉಣ್ಣಕ್ಕಿಟ್ಟ ಸಂಕ್ರ ಒಂದ್ ತುತ್ ತಿಂದಿಲ್ಲ ಅಂದ್ರೆ ನಾನು ತಿನ್ನಕ್ಕಿಲ್ಲ ಅಂತ ಹೇಳ್ತವ್ರೆ. ನಾನು ಉಪವಾಸ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಏನು ಹಾಕಿಲ್ಲ. ನಿಮ್ಮ ಅವ್ವ ಉಂಡಿಲ್ಲ ಅಂದ್ರೆ ಸಂಕಟ ಕಿತ್ಕೊಳ್ತೈತಲ್ವಾ ನಿಮ್ಗೆ? ಹೌದು, ಮಗಂಗು ಹೇಳು, ಅವ್ವ ಉಪವಾಸ ಇದ್ದಾಳೆ ಅಂದ್ರೆ ಅವನ್ ಕರುಳು ಚುರುಕಂದಾತು ಕೇಳು. ಮತ್ತೆ ಅವ್ವ ಒಂದ್ ತಟ್ಟೆಲ್ ಅನ್ನ ಹಾಕ್ಬಿಟ್ಟು ಅವ್ನ ಮುಂದಕ್ಕಿಡು, ಅವ್ನು ತಿಂತಾನೆ.
ಹಂಗೆ ಮಾಡಿನಿ ಅವಳು. ಸಂಕ್ರ ಹಂಗೆಲ್ಲ ಆಟ ಮಾಡಬಾರ್ದು ಮಗ, ಎದಳು ಊಟ ಮಾಡು ಎದಳು. ಜೋಗಿಯಣ್ಣ ಎದಳು ಯಾಕೆ, ಏನಾರು ತಿನ್ನೋ ಹಸಿ ಎದಳ. ನಂಗೆ ಹಸಿವಿಲ್ಲ. ಆಹಾ ಕಂಡಿದೀನಿ ತಗೋ, ಬೆಳಗ್ಗೆ ರೊಟ್ಟಿ ತಿಂದಿರೋದು ಒಂದೇ ಒಂದ್ ಅವಳು ಬಾಯಿಗೆ ಹಾಕಿಲ್ಲ. ಹೊಸವಿಲ್ಲ ಅಂತೆ ಹೊಸವಿಲ್ಲ ತಕ ತಿನ್ನು ತಕ. ನಂಗೆ ಬೇಕಾಗಿಲ್ಲ ಅಪ್ಪ, ಹಿಂಗೆ ಎತ್ ಮಕ್ಳಿಗಿಂತ ತನ್ನ ಆಟನೇ ದೊಡ್ಡದಾಗೋಗದೆ ಅಲ್ವೇ. ಅಲ್ವೇ ಅಂತ ನನ್ನೇನ್ ಕೇಳಿ, ನಿಮ್ ಅಪ್ಪ ಏನ್ ಕೇಳು. ನಿಮ್ ಅಪ್ಪನ ಆಟ ಏನು ಅಂತ ನಿನಗೆ ಗೊತ್ತಿಲ್ವೇ? ಅಷ್ಟಕ್ಕೂ ನಿಮ್ ಅಪ್ಪ ಹೇಳೋದ್ರಲ್ಲಿ ತಪ್ಪೇನೈತೆ? ಐಸು ಮದ್ವೆ ಆಗದೆ ನನ್ ಮದ್ವೆ ಮಾಡಕ್ ಇಲ್ವಂತೆ. ಐಸುಗ್ ಬೇಡದೆ ಇರೋ ಮದ್ವೆನ ಬಲವಂತವಾಗಿ ಯಾಕೆ ಮಾಡಿಸ್ಬೇಕು? ಸಂದಾಗ ಹೇಳ್ದೆ ಕಣ್ಣ, ಹೆಣ್ಮಗ ಅವಳು ಅಪ್ಪ ಯಾ ಮದ್ವೆ ಮಾಡಿಸಿ, ಅವ ಯಾ ಮದ್ವೆ ಮಾಡಿಸಿ ಅಂತ ನಮ್ಮನ್ ಕೇಳ್ತಾಳೆಲ್ಲ. ಯಾವ್ಯಾವಾಗ ಏನೇನ್ ಮಾಡ್ಬೇಕು ಅಂತ ನಮಗ್ ಸಂದಾಗ ಗೊತ್ತೈತೆ. ಅದು ನಮ್ ಜವಾಬ್ದಾರಿ ಕೂಡ. ನಿಮ್ ಅಪ್ಪ ಹೇಳೋದು ಸರಿಯಾಗೇ ಐತೆ. ಐಸು ಮದ್ವೆ ಮಾಡಾದ್ಮೇಲೆ ನಿನ್ ಮದ್ವೆ ಮಾಡೋದು ಅಲ್ಲ ಕಣ್ಣ. ನನಗ್ ಮದ್ವೆ ಮಾಡಿಸಿ ಮದ್ವೆ ಮಾಡಿಸಿ ಅಂತ ಅವಸರ ಏನಕ್ಕೆ ಮಾಡ್ತಿದ್ಯಾ? ಈ ಮನೆ ಸೊಸೆ ಆಗಿ ಬರ್ಬೇಕಾದವಳು ಹೆಂಗಿರ್ಬೇಕು ಅಂತ ನಿಮ್ ಅಪ್ಪ ಏನ್ ನೋಡೋದ್ ಬೇಡವೆ, ನಾನ್ ನೋಡೋದ್ ಬೇಡವೆ. ನಿನ್ಗೇನ್ಲ ಗೊತ್ತೈತದೆ? ನಾನೇ ನಿನ್ನ ಸಣ್ಣ ಮಗ ಅಲ್ಲ, ಏನು ತಿಳಿದೇ ಇರಕ್ಕೆ. ಸರಿಯಾಗಿದ್ರೆ ಹೇಳು, ಅದ್ಯ ಅವಳ ನಿನ್ ತಲೆ ತುಂಬದಳು ಅಂತ. ನಿಮ್ಗೆ ಯಾಕೆ ಹೇಳಿ, ಅಪ್ಪ ಯಾಕೆ ಹೇಳಿ, ಹೇಳ್ತೀನಿ. ಹೇಳಿದ್ಮ್ಯಾಗೆ ಅದೇ ಹುಡುಗಿ ಜೊತೆ ನನ್ ಮದ್ವೆ ಮಾಡಿಸ್ಬೇಕು. ಮಾಡಕ್ಕಿಲ್ಲ ಕಣ್ಣ, ನೀನೇನ್ ಬೇಕಾದ್ರೂ ಮಾಡ್ಕೋ, ನಾನ್ ಮಾಡಕ್ಕಿಲ್ಲ. ನೀನ್ ಹೇಳ್ದಂಗೆ ಆಟ ಆಡಕ್ಕಲ್ಲ ನಾನಿರೋದು. ನಾನೇನ್ ಮಾಡ್ಬೇಕು ಅಂತ ಬೇರೆ ಅವ್ರು ನನ್ಗೆ ಹೇಳ್ಬೇಕಾಗಿಲ್ಲ. ನನ್ ಮಗನಾದ್ರೂ ಅಷ್ಟೇ, ನನ್ನ ಅಪ್ಪನಾದ್ರೂ ಅಷ್ಟೇ, ನನಗೇನ್ ಬೇಕು ಅದೇ ನಾನ್ ಮಾಡೋದು. ಅದು ಈ ಶಿವರುದ್ರಪ್ಪ. ಯಾರೇನೇ ತಿಪ್ಪುರ್ಲಾಗ ಹಾಕಿದ್ರು ನಾನು ಅನ್ಕೊಂಡಿದ್ದೇನೆ ನಾನು ಮಾಡೋದು. ಅವ್ರು ನನಗೆ ಅಪ್ಪ ಆದ್ರೆ ನಾನು ಅವ್ರ ಮಗ, ಅವ್ರಿಗಿಂತ ಒಂದ್ ಕೈ ಜಾಸ್ತಿ ನೋಡ್ತಾ ಇರು. ಸರಿ ಬಿಡು, ಇವಾಗ ನಾನೇ ಊಟ ಮಾಡಿಸ್ತೀನಿ ತಕ್ಕ. ಏ ನಂಗೆ ಬೇಡ ಕಣವ, ಒಂದು ತಿನ್ಲ. ಏ ಬೇಡ ಅಂತ ಹೇಳ್ತಿಲ್ವೇ? ಏ ಹಠ ಅಂದ್ರೆ ಹಠ, ಎಲ್ಲ ಅಪ್ಪನ ತರನೇಯ. ಅವಳನ್ನ ಕಳ್ಸ್ಕೊಡೋಕ ಕಣ್ಣೀರ್ ಹಾಕೊಂಡ. ನಮ್ಗೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿಲ್ಲ. ಮದ್ವೆ ಮಾಡಿ ನನ್ ಮಗಳ ಮಡ್ಲು ತುಂಬಿ ಗಂಡನ್ ಮನೆ ಕಳ್ಸ್ಬೇಕಾಗಿತ್ತು. ಆದ್ರೆ ಈಗ ಇವಳನ್ ಹೀಗ್ ಕಳಿಸ್ತಿದೀವಲ್ಲ ಅತ್ತೆ, ಅದೇ ಸಂಕಟ ಆಗ್ತಿರೋದು. ಅಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಊರ್ ಬಿಟ್ಟು ಹೋಗ್ತಿದ್ದೀನಿ ಅನ್ನೋದು ತುಂಬಾ ಸಂಕಟ ಆಗ್ತಿದೆ. ನಮ್ಮ ಮನೆಯಲ್ಲೇ ನನಗೆ ಸೇಫ್ಟಿ ಇಲ್ಲ ಅಲ್ವಾ? ಹಾಗೆಲ್ಲ ಯೋಚನೆ ಮಾಡಬೇಡ ಗೌರಿ, ಎಲ್ಲ ಸರಿ ಹೋಗುತ್ತೆ. ಇದು ಬಿಟ್ಟರೆ ಬೇರೆ ದಾರಿ ಏನಿದೆ ಹೇಳು. ಈಗ ಕಳಿಸ್ಕೊಡೋಕ್ಕೆ ನಮಗೆ ಸಂತೋಷನ ಹೇಳು ತಾಯಿ. ಯಾರದೋ ಮನೇಲಿ ಕಳ್ಳರ ಥರ ಮುಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ತಂದೆಯಾಗಿ ನಿನಗೆ ರಕ್ಷಣೆನೂ ಕೊಡೋಕ್ಕಾಗಲಿಲ್ಲಪ್ಪ. ಅಪ್ಪಾಜಿ ದಯವಿಟ್ಟು ಹಾಗೆ ಯೋಚನೆ ಮಾಡಬೇಡಿ, ನೊಂದ್ಕೋಬೇಡಿ. ಇದಕ್ಕೆಲ್ಲ ಕಾರಣ ನೀವಲ್ಲ, ನಾನೇ. ನಾನು ಮಾಡಿದ ಒಂದು ಸಣ್ಣ ತಪ್ಪಿಂದ ಇದನ್ನು ಅನುಭವಿಸ್ತಾ ಇದ್ದೀನಿ. ತಪ್ಪು ಅಂತ ಯಾಕೆ ಅನ್ಕೋತೀಯ ಗೌವಕ್ಕ?
ಈಗಿನ ಕಾಲದಲ್ಲಿ ಒಳ್ಳೇದ್ ಮಾಡಿದ್ರು ಶಿಕ್ಷೆ ಅನುಭವಿಸ್ಬೇಕು ಅಂತ ಪ್ರೂವ್ ಆಯ್ತು. ಇದು ನಿನ್ ಸೋಲಲ್ಲ, ಸಮಾಜದ ಸೋಲು. ದೊಡ್ಡ ದೊಡ್ಡ ಮಾತಾಡೋದ್ ಕಲ್ತ್ಬಿಡಿದ್ಯ ಕಡೆ, ಆದ್ರೆ ನೀನು ನಾನ್ ಮಾಡಿದ ತಪ್ಪನ್ ಮಾಡಕ್ ಹೋಗ್ಬೇಡ. ಇದರಿಂದ ಪಾಠ ಕಲಿ. ಯಾವುದೋ ಜನ್ಮದ ಪಾಪವೋ, ಯಾರೋ ಹಾಕಿದ ಶಾಪವೋ, ದೈವಕ್ಕೂ ನನ್ನ ಮೇಲೆ ಕೋಪವೋ, ಶಿವರುದ್ರಪ್ಪ ಯಾರ ಮಾತನು ಕೇಳಿಲ್ಲ, ನಿಂದ್ಯಾಕ್ ಕೇಳಿನಿ? ನೀನ್ ಯಾರ ಮಾತ್ ಕೇಳಿಯೋ ಬಿಟ್ಟಿಯೋ ನಂಗವೆಲ್ಲ ಬೇಕಾಗಿಲ್ಲ. ಮೊದ್ಲು ಆ ಹುಡುಗಿ ಮನೆಗೆ ಹೋಗಿ ನಿಮ್ ಮಗಳನ್ನ ನಮ್ ಮಗಂಗ್ ತಂದ್ಕೊಡಿ ಅಂತ ಕೇಳು. ನಾನ್ ಯಾರ ಮುಂದೇನು ಹೋಗಿ ಕೈ ಒಡ್ಡಕ್ಕಿಲ್ಲ. ನಿನಗೀಗ್ಲೇ ಲಗ್ನ ಆಗಬಾರ್ದು ಅಟ್ಟಯ್ಯ. ನಾನ್ ಲಗ್ನ ಆಯ್ತೀನಿ, ಆ ಹುಡುಗಿನೇ ಆಯ್ತೀನಿ. ಕಣ್ಣಿಗೆ ನಾ